ಒಂದು ಸ್ಟೂಡೆಂಟು ಪರೀಕ್ಷೆ ಬರೆದಾಗ 100% ಮಾರ್ಕ್ಸ್ ಸಿಕ್ಕಬೇಕು ಅಂತ ನಾ ಪರೀಕ್ಷೆ ಬರೆಯೋದು, 35% ಬೇಕು ಅಂತ ಯಾರು ಬರೆಯಲ್ಲ. ನಮಗೇನು ಆಸೆ ಇತ್ತು 40 ಅಲ್ಲ 100 ಸೀಟ್ ತಗೋಬೇಕು ಅಂತ ಆಸೆ ಇತ್ತು. ಆ ಆಸೆ ಇಟ್ಕೊಂಡು ನಾವು ಪ್ರಯತ್ನ ಮಾಡಿದ್ದೀವಿ. ಒಟ್ಟಿನಲ್ಲಿ ಒಂದು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡ್ತಾರೆ. ನಾನು ಒಪ್ಕೊಂತೀನಿ, ಇಷ್ಟು ವರ್ಷ ನಮಗೆ ಕೇವಲ ಒಂದು ಸಿಟಿ ಸ್ಟೇಟ್ ಅಂತಾರೆ, ಡೆಲ್ಲಿನ ಫುಲ್ ಸ್ಟೇಟ್ ಅಲ್ವೇ ಅಲ್ಲ. ಸೊ ಈಗ ನಮಗೆ ಪಂಜಾಬ್ನಲ್ಲಿ ಅವಕಾಶ ಸಿಕ್ಕಿದೆ, ಅಲ್ಲಿ ನಾವು ಮಾಡಿ ತೋರಿಸ್ತೀವಿ. ಸೊ ನಾವೇನು ಅವಸರದಲ್ಲಿ ಇಲ್ಲ, ನಾವು ಒಳ್ಳೆ ಕೆಲಸ ಮಾಡಿ ಜನಕ್ಕೆ ನಮ್ಮ ಕೆಲಸ ತೋರಿಸಿ ನಾವು ಗೆಲ್ತೀವಿ. ನಾವು ಅಷ್ಟು ಕೆಟ್ಟ ಕೆಲಸ ಮಾಡ್ತಿದ್ದಿದ್ರೆ ಇಲ್ಲಿ ನಮ್ಮ ಕ್ಲಿನಿಕ್ ಅಂತ ಯಾಕೆ ನೀವು ನಮ್ಮನ್ನ ನಕಲಿ ಮಾಡ್ತಿದ್ದೀರಾ? ಇಷ್ಟು ವರ್ಷ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡದೆ ಇರೋರು ಇವತ್ತು ನಾವು ಸರಿಪಡಿಸ್ತೀವಿ ಸರ್ಕಾರಿ ಶಾಲೆ ಅಂತ ಆ ಮಾತು ಏನೋ ಒಂದು ಒಳ್ಳೆ ಮಾಡಿದ್ದೀವಿ. 40 ವರ್ಷ ಅಮಿತ್ ಶಾ ಅವರು ಯಾವತ್ತೂ ಒಂದು ಶಾಲೆ ಒಳಗಡೆ ಹೋಗದೆ ಇರೋರು, ಆಮ್ ಆದ್ಮಿ ಪಕ್ಷದ ಪ್ರಚಾರದ ನಂತರ ಒಂದು ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್ ಉದ್ಘಾಟನೆ ಮಾಡಿದ್ರು. ಖುದ್ದಾಗಿ ಪ್ರಧಾನ ಮಂತ್ರಿ ಒಂದು ಎಕ್ಸಿಬಿಷನ್ ಹೋಗಿ ಇಂಥದ್ದು ಒಂದು ಕ್ಲಾಸ್ ರೂಮ್ ಕಟ್ತಾರೆ ಅಂತ ಹೇಳಿದ್ದಾರೆ. ಒಂದು ರಾಜಕೀಯದಲ್ಲಿ ಕೇವಲ ಎಷ್ಟು ಸೀಟು ಎಷ್ಟು ವೋಟ್ ಶೇರ್ ಸಿಕ್ಕುತ್ತೆ ಅದು ಮಾತ್ರ ಮುಖ್ಯ ಅಲ್ಲ, ನಾವು ರಾಜಕೀಯ ಚರ್ಚೆ ನಾವು ಬದಲಾಯಿಸ್ಲಿಕ್ಕೆ ಬಂದಿದ್ದೀವಿ. ಅದರಲ್ಲಿ ನಾವು ಸಾಕಷ್ಟು ಒಂದು ಸಕ್ಸಸ್ ಪಡೆದಿದ್ದೀವಿ, ನಮಗೆ ಅದರಲ್ಲಿ ನಂಬಿಕೆ ಇದೆ. ಕರ್ನಾಟಕದಲ್ಲಿನೂ ನಾವು ಅಂತ ವಿಷಯಗಳು ಎತ್ತಿ ಜನ ಹತ್ರ ನಾವು ಓಟ್ ಕೇಳ್ತೀವಿ.